ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಕಂಟೆಂಟ್ ಕೊಡೋ ಆಸಕ್ತಿ ನಿಮ್ಮಲ್ಲಿ ಇದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು ಮೊಬೈಲಿಂದ ನೀವು ಲಕ್ಷ ಲಕ್ಷ ದುಡಿತೀರ ಗೈಸ್. ಅಂತಹ ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಒಂದು 5 ನಿಮಿಷ ವಿಡಿಯೋನ ಬಿಡು ಕೊಟ್ಟು 5 ನಿಮಿಷ ನೋಡಿ ಗೈಸ್, ನಿಮಗೆಲ್ಲ ಗೊತ್ತಾಗುತ್ತೆ ಲಕ್ಷ ಲಕ್ಷ ದುಡಿಯೋದು ಯಾವ ಥರ ಅಂತ. ಓಕೆ ಗೈಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಜಸ್ಟ್ ಒಂದು 5 ನಿಮಿಷ ವಿಡಿಯೋ ಕೊಡಿ, ಅಷ್ಟೇ ನಾನು ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಲಕ್ಷ ಲಕ್ಷ ದುಡಿಯೋದು ಯಾವ ಥರ ಒಂದು ಮೊಬೈಲಲ್ಲಿ ಅಂತ. ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಕೂಡ ಒಂದು ಲೈಕ್ನ ಮಾಡಿ, ಮತ್ತು ಹೊಸದು ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಗೈಸ್. ಪ್ಲೀಸ್ ಮರದೇ ಒಂದು ಸಬ್ಸ್ಕ್ರೈಬ್ನ ಆಗಿ ಒಂದು ಲೈಕ್ನ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಗೈಸ್, ಬನ್ನಿ ಹಂಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಜಸ್ಟ್ ನಾವು ಒಂದು ಮೊಬೈಲಲ್ಲಿ ಲಕ್ಷ ಲಕ್ಷ ದುಡಿಯೋದು ಯಾವ ಥರ ಅಂತ ಹೇಳ್ತೀನಿ ಗೈಸ್. ಏನು ಗುರು ಲಕ್ಷ ಲಕ್ಷ ದುಡಿಯೋದು ಅಂತ ಹೇಳ್ತೀಯಾ, ಯಾವ ಥರ ದುಡಿಯೋದು ಹೆಂಗೆ ಎಲ್ಲ ಹೇಳ್ತೀನಿ ಗೈಸ್. ಎಸ್, ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ವಲ್ಪ 5 ನಿಮಿಷ ವಿಡಿಯೋ ನೋಡಿ, ಸಮಾಧಾನದಿಂದ ವಿಡಿಯೋ ನೋಡಿ ಗೈಸ್. ನಿಮಗೆ ಕೂಡ ಸ್ವಲ್ಪ ಥಿಂಕ್ ಮಾಡ್ತೀರಾ, ಮತ್ತು ನಿಮಗೂ ಕೂಡ ಮೈಂಡ್ ಸ್ವಲ್ಪ ಶಾರ್ಪ್ ಆಗಿ ರನ್ ಆಗುತ್ತೆ ಗೈಸ್, ನಾ ಹೇಳೋ ಮೆಥಡಿಂದ. ಓಕೆನಾ, ನಾನು ಫಸ್ಟು ಅಪ್ಲಿಕೇಶನ್ ಬಗ್ಗೆ ಹೇಳೋದಿಲ್ಲ. ಇಲ್ಲಿ ಮೊಬೈಲಲ್ಲಿ ಯಾವ ಥರ ನಿಮಗೇನಾದರೂ ವಿಡಿಯೋ ಮಾಡೋ ಆಸಕ್ತಿ ಇದ್ದರೆ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಕಂಟೆಂಟ್ ಕೂಡ ಆಸಕ್ತಿ ಇದ್ದರೆ, ಏನಾದರೂ ಮತ್ತೆ ಏನಾದರೂ ಟೂರಿಸ್ಟ್ಗೆ ಹೋಗಿರ್ತೀರ, ಎಲ್ಲಾದರೂ ಹೋಗಿರ್ತಾರ, ಆ ಥರ ಒಳ್ಳೊಳ್ಳೆ ಕಂಟೆಂಟ್ಗಳಿರ್ತವೆ, ನೀವು ನೇಚರ್ಗಳನ್ನ ನೋಡ್ತಿರ್ತೀರ, ಅದ್ರ ಬಗ್ಗೆ ನಿಮಗೆ ವಿವರಣೆ ಮಾಡೋಕೆ ಬರ್ತಾ ಇದ್ರೆ ನೀವಿಲ್ಲಿ ಕೂಡ ಮೊಬೈಲಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಕೆಲವೊಂದು ಮಂದಿಗೆ ಗೊತ್ತಿಲ್ಲ, ಕೆಲವೊಂದು ಮಂದಿಗೆ ಗೊತ್ತಿದೆ ಮೊಬೈಲಲ್ಲಿ ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅಂತ. ಕೆಲವೊಬ್ರು ಅಂತಾರೆ, ಏ ಹೋಗೋಗ್ರು ನೀವು ಹುಚ್ಚ, ನೀನು ಮೊಬೈಲಲ್ಲಿ ಯಾವ ಥರ ಅರ್ನಿಂಗ್ಸ್ನ ಮಾಡೋದು, ಜಸ್ಟ್ ಅದು ಒಂದು 12,000 ಮೊಬೈಲ್ಗೆ ನಾವು ಒಂದು 500 ರೂಪಾಯಿ ಸಿಮ್ನ ಹಾಕ್ಕೊಂಡು ಇಲ್ಲಿ 200 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಯಾವ ಥರ ನಾವು ಲಕ್ಷ ಲಕ್ಷ ದುಡಿಯೋದು ಅಂತ ನೀವು ತುಂಬಾ ಥಿಂಕ್ ಮಾಡ್ತಾ ಇರ್ತೀರ. ಕೆಲವೊಬ್ರು ಅಂತಾರೆ, ಹೇ ಇದೆಲ್ಲ ಆಗಿದ್ದ ಕೆಲಸ, ಹೋಗೋ ಕೆಲಸಕ್ಕೆ, ಕೆಲಸಕ್ಕೆ ಹೋದ್ರೆ ಕೆಲಸ ಕೂಡ ಆಗುತ್ತೆ ಅಂತ ಕೆಲವೊಬ್ರು ಕೂಡ ಅಂತಾರೆ. ಕೆಲವೊಬ್ರು ಮೊಬೈಲ್ಸ್ ಬಗ್ಗೆ ಗೊತ್ತಿರೋರು ಅಂತಾರೆ, ಇಲ್ಲಿ ಅರ್ನಿಂಗ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಗೊತ್ತಿರೋರು ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಅವ್ರಿಗೆ ಕೂಡ ಗೊತ್ತಿರುತ್ತೆ ಅರ್ನಿಂಗ್ಸ್ ಮಾಡೋದು ಯಾವ ಥರ ಅಂತ. ನೀವು ನೋಡ್ಬೋದು ಎಲ್ಲ ಕಡೆ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಡ್ತಾರೆ, ಒಳ್ಳೊಳ್ಳೆ ನ್ಯೂಸ್ ಚಾನಲ್ ಬಗ್ಗೆ ವೀಡಿಯೋಸ್ ಮಾಡ್ತಾರೆ, ಮತ್ತೆ ಇಲ್ಲಿ ಮತ್ತೆ ಫ್ರೋ ಕಬಡ್ಡಿ ಆಯ್ತು, ಯಾವುದೇ ಆಯಿತು ಅಲ್ವಾರು ನೋಡಿದ್ರೆ ನೀವು ಪ್ರತಿಯೊಂದು ಟಾಪಿಕ್ನ ಸರ್ಚ್ ಮಾಡಿ ಪ್ರತಿಯೊಂದು ಟಾಪಿಕ್ ಕೂಡ ವೀಡಿಯೋಸ್ ಮಾಡಿರ್ತಾರೆ. ಯಾಕೆ ಅವರಿಗೆಲ್ಲ ಮಾಡೋಕ್ಕೆ ಹುಚ್ಚ ಅಂತ ನೀವು ಕೇಳ್ಬೋದೆ ಗೈಸ್. ನೋಡ್ಬೋದು ಗೈಸ್, ಅವರಿಗೆಲ್ಲ ಮಾಡೋಕ್ಕೆ ಹುಚ್ಚ ಇಲ್ಲ, ಅವರು ಕೂಡ ಇಲ್ಲಿ ಅವರ ಒಂದು ವಿಷಯವನ್ನು ಸರಿಯಾಗಿ ವಿವರಣೆ ಮಾಡ್ತಾರೆ, ಮತ್ತು ಒಳ್ಳೊಳ್ಳೆ ಕಂಟೆಂಟ್ಗಳ ಕೊಡ್ತಾರೆ ಗೈಸ್. ಅವರಲ್ಲಿರೋ ಟ್ಯಾಲೆಂಟ್ನ ಇಲ್ಲಿ ನಮ್ಮ ವೆಬ್ ಟ್ಯಾಲೆಂಟ್ನ ನಮಗಿಲ್ಲಿ ಅವರು ನಿರೂಪಣೆ ಮಾಡ್ತಾರೆ, ಅದ್ರ ಮುಖಾಂತರ ಕೂಡ ಅವರು ದುಡ್ಡನ್ನ ಮಾಡ್ತಾರೆ ಗೈಸ್. ಏನು ದುಡ್ಡು ಮಾಡೋದು ಅಂತ ಅಂದರೆ ಒಂದು ದಿನದಲ್ಲಿ ನಾವು ಲಕ್ಷ ಲಕ್ಷ ದುಡಿಬೋದಾ? ಇಲ್ಲ ಗೈಸ್, ಒಂದು ದಿನದಲ್ಲಿ ನಾವು ಲಕ್ಷ ಲಕ್ಷ ದುಡಿಯೋಕ್ಕಾಗೋದಿಲ್ಲ, ನಾವು ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ ಲಕ್ಷ ಲಕ್ಷ ದುಡಿಬೇಕು ಅಂದರೆ ಗೈಸ್. ಓಕೆ, ನೀವೇನಾದರೂ ಚಿಕ್ಕವರು ಇದ್ದರೆ ಇಲ್ಲಿ ನೀವು ನೋಡ್ಬೋದು ಗೈಸ್, ಎಜುಕೇಷನ್ ತೊಗೊಂಡ ಮೇಲೆ ನಿಮಗೆ ಜಾಬ್ ಸಿಗುತ್ತೆ, ಜಾಬ್ ಸಿಗುತ್ತೆ ಇಲ್ವೋ ಅನ್ನೋದು ಕೂಡ ಡೌಟ್ ಆಗಿರುತ್ತೆ, ಹೌದಲ್ವಾ? ಅಷ್ಟೆಲ್ಲ ಕಷ್ಟಪಟ್ಟು ನೀವು ಎಜುಕೇಷನ್ ತೊಗೊಂಡಿರ್ತೀರ, ಅವಾಗ ಜಾಬ್ ಕೂಡ ಪಡ್ಕೊತೀರಾ ಇಲ್ಲ ಪಡ್ಕೊಳ್ಳದೆ ಇರ್ತೀರಾ? ಇಷ್ಟೆಲ್ಲ ಕಷ್ಟಪಡ್ತಾರೆ ಗೈಸ್. ನೋಡ್ಬೋದು ಎಷ್ಟಕ್ಕೆ, ಜಸ್ಟ್ ನಿಮಗೆ ಸ್ಯಾಲ್ರಿ ಎಷ್ಟಾಗುತ್ತೆ, ಒಂದು 25,000 ಮಿನಿಮಮ್ 30,000 ಆಯಿತು ಸ್ಯಾಲ್ರಿ ತೊಗೊತೀರಾ, ಅಷ್ಟೆಲ್ಲ ಕಷ್ಟಪಟ್ಟು. ಓಕೆ ಗೈಸ್, ನೀವೇನಾದರೂ ಖಾಲಿ ಏನಾದರೂ ಅಡ್ಡಾಡ್ತಾ ಇದ್ರೆ, ಮತ್ತು ನೀವು ಎಜುಕೇಟೆಡ್ ಆದರೂ ಕೂಡ ಮನೇಲಿ ಬಂದು ಖಾಲಿ ಏನಾದರೂ ಅಡ್ಡಾಡ್ತಿದ್ರೆ ಜಸ್ಟ್ ಮೊಬೈಲಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಕೊಳ್ಳಿ ಗೈಸ್. ಸ್ಟೂಡೆಂಟ್ಗಳಿಗೂ ಕೂಡ ಬೆಸ್ಟ್ ಆಗುತ್ತೆ, ಮತ್ತು ಮನೇಲಿ ಯಾರೆಲ್ಲ ಇರ್ತಾರೆ ಅವರು ಕೂಡ ಬೆಸ್ಟ್ ಈ ವೆಬ್ಸೈಟ್ಗಳು ಗೈಸ್, ಅರ್ನಿಂಗ್ಸ್ ಮಾಡೋಕ್ಕೆ ಆ್ಯಪ್ಸ್ಗಳು ಬೆಸ್ಟ್ ಅಂತ ಹೇಳ್ಬೋದು ಗೈಸ್. ಓಕೆನಾ, ನಾನು ಫಸ್ಟ್ ಹೇಳ್ತೇನೆ ಗೈಸ್, ನಿಮಗೇನಾದರೂ ಅರ್ನಿಂಗ್ಸ್ನ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಮೈಂಡಲ್ಲಿ ಓಡ್ತಾ ಇದ್ರೆ ನೀವು ಚೂಸ್ ಮಾಡಬೇಕಾಗುತ್ತೆ ಗೈಸ್ ಯಾವುದಂತ ಅಂದರೆ, ಒಂದು ಟೆಲಿಗ್ರಾಮ್ ಗೈಸ್, ಸಾರಿ ಟೆಲಿಗ್ರಾಮಲ್ಲಿ ಅಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ಯೂಟ್ಯೂಬ್ನ ಚೂಸ್ ಮಾಡಿ, ಮತ್ತು ಮೋಜ್ ಅಪ್ಲಿಕೇಶನ್ ಬೆಸ್ಟ್ ಅಂತ ಹೇಳ್ಬೋದು, ಮತ್ತು ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲಿ ಫಾಲೋವರ್ಸ್ನ ನಾವು ತುಂಬ ಗೇನ್ ಮಾಡಬೇಕಾಗುತ್ತೆ ಗೈಸ್. ಫಾಲೋವರ್ಸ್ನ ತುಂಬ ಚೆನ್ನಾಗಿ ಫಾಲೋವರ್ಸ್ನ ತೊಗೋಬೇಕಾಗುತ್ತೆ, ಅದ್ರ ಮುಖಾಂತರ ನಮಗೆ ಅರ್ನಿಂಗ್ಸ್ ಯಾವ ಥರ ಆಗುತ್ತೆ ಅಂತ ಅಂದರೆ, ಅದರಲ್ಲೂ ಕೂಡ ಇವಾಗ ಫ್ಯೂಚರ್ನ ಕೊಟ್ಟಿದ್ದಾನೆ ಗೈಸ್, ಮೋಟಿವೇಶನ್ ಅಂತಂದರೆ ಬೋನಸನ್ನು ಫ್ಯೂಚರ್ನ ಕೊಟ್ಟಿದ್ದಾನೆ, ಅದ್ರ ಮುಖಾಂತರಲ್ಲಿ ನಾವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಅದರಲ್ಲೇ ಟ್ಯಾಲೆಂಟ್ ಇರಬೇಕು ಅಂತ ಗೈಸ್, ನಿಮ್ಮಲ್ಲಿ ಸಖತ್ತಾಗಿ ಟ್ಯಾಲೆಂಟ್ ಇದ್ದರೆ ನೀವು ಕೂಡ ಅರ್ನಿಂಗ್ಸ್ನ ಮಾಡ್ತೀರಾ. ಓಕೆ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ, ವೇಟ್ ಮಾಡಿ. ಮೋಜ್ ಅಪ್ಲಿಕೇಶನಲ್ಲಿ ಕೂಡ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಗೈಸ್. ಓಕೆನಾ, ಮೋಜ್ ಅಪ್ಲಿಕೇಶನ್ ಕೂಡ ಸಖತ್ತಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ, ಏನು ಗುರು, ನಾವು ಮೋಜ್ ಅಪ್ಲಿಕೇಶನ್ ಬಗ್ಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀವಿ, ಮನೇಲಿ ಕೂತ್ಕೊಂಡು ನಾವು ನೋಡ್ತಾ ಇರ್ತೀವಿ ಗೈಸ್ ಮೋಜ್ ಅಪ್ಲಿಕೇಶನ್. ಅದರಲ್ಲಿ ಎಷ್ಟಾಕ ಕಾಮಿಡಿಗಳು ಬರ್ತಿರ್ತವೆ, ಎಷ್ಟಾಕ ನಮ್ಮದು ವೀಡಿಯೋ ಮಾಡ್ತಿರ್ತಾರೆ, ಅವ್ರಿಗೇನು ತಲೆ ಕೆಟ್ಟಿದೆಯಾ ವೀಡಿಯೋ ಮಾಡೋಕ್ಕೆ, ನೀವು ಕೂಡ ಆರಾಮ್ ಖಾಲಿ ಕೂತ ನೋಡ್ತಾ ಇರ್ತೀರ, ಅವರು ನೀವು ನೋಡೋ ಮುಖಾಂತರ ಅವರಿಗೆ ಅರ್ನಿಂಗ್ಸ್ ಆಗುತ್ತೆ. ಓಕೆನಾ, ನೀವು ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡೋಕ್ಕೆ ಅವ್ರಿಗೇನೋ ತಲೆ ಕಟ್ಟಿದೆಯಾ? ಇಲ್ಲ ತಾನೇ, ಅವರು ಕೂಡ ಅದರಲ್ಲಿ ಮೋಜ್ ಅಪ್ಲಿಕೇಶನಲ್ಲಿ ಒಂದು ಕ್ರಿಯೇಟಿಂಗ್ ಟೂಲ್ಸ್ ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಗೈಸ್. ಅದ್ರ ಮುಖಾಂತರ ನಾವು ಅಲ್ಲಿ ಅವರಿಗೆ ಒಂದು ಮೆಸೇಜ್ನ ಕಳಿಸ್ಬಿಟ್ಟು ನಾವು ಜಸ್ಟ್ ಒಂದು ಒಂದು 5 ವೀಡಿಯೋಸ್ನ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಗೈಸ್. ಡೈಲಿ ಅಪ್ಲೋಡ್ ಮಾಡ್ತಾ ಹೋದಾಗ ಅಲ್ಲಿ ಕೂಡ ನಾವು ಅವರಿಗೆ ಕ್ರಿಯೇಟಿಂಗ್ ಟೂಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದು ಮೆಸೇಜ್ನ ಕಳಿಸ್ತಾರೆ, ಅವರು ಕೂಡ ಒಂದು ಮಾನಿಟೇಷನ್ ಅಪ್ಲೈ ಮಾಡ್ತಾರೆ ಗೈಸ್. ನಮಗೆ ಇದ್ರೂ ಆನ್ ಮಾಡಿದ್ರೆ ಡೈಲಿ ನಾವು ರೆವೆನ್ಯೂ ತೊಗೋಬೋದು, ಅದಕ್ಕೆ ಕೂಡ ಮಂತ್ಲಿ ಸ್ಯಾಲ್ರಿ ಅಂತ ಕೊಡ್ತಾರೆ ಗೈಸ್. ಅದರಲ್ಲೂ ಕೂಡ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ, ಅದರಲ್ಲೂ ಕೂಡ ಗೈಸ್ ತುಂಬ ಜನ ನಾನು ನೋಡಿರೋ
ತುಂಬ ಜನ ಅಂದ್ರೆ ತುಂಬಾ ಜನ ಅರ್ನಿಂಗ್ಸ್ ನ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಮೋಜ್ ಅಪ್ಲಿಕೇಶನ್ ಅಲ್ಲಿ ರಿಕ್ವೆಸ್ಟ್ ನ ಕಳಿಸಿದ್ದೆ. ನಾನು ಜಸ್ಟ್ ಒಂದು 5-6 ವಿಡಿಯೋಸ್ನ ಅಷ್ಟೇ ಅಪ್ಲೋಡ್ ಮಾಡಿದೆ. ಅವ್ರು ನನಗೆ ಮೆಸೇಜ್ ಕಳಿಸಿದ್ರು ನೀವು ಓನ್ ಆಗಿ ವಿಡಿಯೋಸ್ನ ಮಾಡಿ ಮತ್ತೆ ಇಲ್ಲಿ ನೀವು ಚೆನ್ನಾಗಿ ಸ್ವಲ್ಪ ಕ್ವಾಲಿಟಿ ವಿಡಿಯೋಸ್ನ ಮಾಡಿ ಮತ್ತೆ ಇನ್ನು ಸ್ವಲ್ಪ ಜಾಸ್ತಿ ವಿಡಿಯೋಸ್ನ ಮಾಡಿ ಗೈಸ್. ಜಾಸ್ತಿ ವಿಡಿಯೋಸ್ನ ಮಾಡಿ ಮತ್ತೆ ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಕಳಿಸಿದ್ರು. ಇನ್ನೊಂದು ಟೈಮ್ ನೀವು ಮತ್ತೆ ಅಪ್ಲೈ ಮಾಡಿ ಓಕೆ ಅಂತ ಕಳಿಸಿದ್ರು ಓಕೆ ಅಂತ ನಾನು ಸುಮ್ಮನೆ ಬಿಟ್ಟದೆ ಗೈಸ್. ಓಕೆ ಇಲ್ಲಿ ಮತ್ತೆ ನಿಮಗೆ ಯೂಟ್ಯೂಬಲ್ಲಿ ಕೂಡ ನೀವು ಸಖತ್ತಾಗಿ ದುಡ್ಡನ್ನ ಮಾಡ್ಬೋದು ಗೈಸ್. ಇಷ್ಟೇ ಮಾಡ್ಬೋದು ಅಂತ ಹೇಳೋಕ್ಕಾಗೋದಿಲ್ಲ. ಯೂಟ್ಯೂಬಲ್ಲಿ ನೀವು ಬಂದ ತಕ್ಷಣ ದುಡ್ಡು ಮಾಡ್ತೀವಿ ಅಂದರೆ ಆಗೋದಿಲ್ಲ ಗೈಸ್, ಸಾಧ್ಯನೇ ಇಲ್ಲ. ಯಾಕಂತಂದರೆ ನೀವು ಸ್ಟ್ರಗಲ್ನ ಪಡಬೇಕಾಗುತ್ತೆ. ಒನ್ ಇಯರ್ನ ಸ್ಟ್ರಗಲ್ ಪಡಬೇಕಾಗುತ್ತೆ, ಇಲ್ಲಾಂದರೆ 2 ಇಯರ್ ಕೂಡ ನೀವು ಸ್ಟ್ರಗಲ್ನ ಪಡಬೇಕಾಗುತ್ತೆ ಯೂಟ್ಯೂಬಲ್ಲಿ ಗೈಸ್. ಯೂಟ್ಯೂಬಲ್ಲಿ ಆದರೂ ನೀವು ಅಷ್ಟು ಸ್ಟ್ರಗಲ್ನ ಪಟ್ಟರೆ ಮುಂದೆ ನೀವೇ ಕೂಡ ಥಿಂಕ್ ಮಾಡ್ತೀರಾ, ನಾನು ಅಷ್ಟು ಕಷ್ಟಪಟ್ಟಿದ್ದೆ, ಇವಾಗ ಎಷ್ಟು ಹ್ಯಾಪಿಯಾಗಿದ್ದೀನಿ, ಎಷ್ಟು ಅರ್ನಿಂಗ್ಸ್ನ ಮಾಡ್ತಿದ್ದೀನಿ ಅಂತ. ತುಂಬ ಜನ ಅದರಲ್ಲಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ ಗೈಸ್ ಯೂಟ್ಯೂಬಲ್ಲಿ. ನೀವು ಯೂಟ್ಯೂಬಲ್ಲಿ ಏನೇ ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ ಸಡನ್ಲಿ ಬರ್ತವೆ, ಮೇಲ್ಗಡೆ ಟಾಪಲ್ಲೇ ಬರ್ತವೆ ಗೈಸ್, ಸಡನ್ಲಿ ಬರ್ತವೆ ಎಲ್ಲ ವೀಡಿಯೋಸ್ಗಳು. ನೀವು ಯಾವ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿರ್ತಾರೋ ಎಲ್ಲ ವೀಡಿಯೋಸ್ ಬರ್ತವೆ. ಅವ್ರಿಗೇನು ತಲೆ ಕೆಟ್ಟಿದೆ ಅಷ್ಟೆಲ್ಲ ಟಾಪಿಕ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋದರೆ, ಕೆಲಸಕ್ಕೆ ಹೋದರೆ ಕೆಲಸಕ್ಕೆ ಹೋದರೆ ದುಡ್ಡು ಕೂಡ ಬರುತ್ತೆ, ಮನೇಲಿ ಕೂತ್ಕೊಂಡು ಈ ಥರ ವೀಡಿಯೋ ಮಾಡ್ತಾರೆ ಅವ್ರಿಗೆ ತಲೆ ಕೆಟ್ಟಿದೆ ಅಂತ ನೀವು ಕೂಡ ನೋಡ್ತಾ ಇರ್ತೀರಲ್ವ, ನೀವು ಕೂಡ ಅನ್ಕೊಂತಿರ್ತೀರ. ಆದರೆ ನೀವು ಅನ್ಕೊಂತೀರ ಅಷ್ಟೇ, ಆದರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರೆ ನಮ್ಗೆ ಏನು ಯೂಸು ಅಂತ, ನಿಮಗೆ ಗೊತ್ತಿರೋದಿಲ್ಲ ಗಾಯಸ್. ಅದಕ್ಕಾಗಿ ನೀವು ಕೂಡ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಒಂದು 5 ನಿಮಿಷ ಕೂತ್ಕೊಂಡು ಥಿಂಕ್ ಮಾಡಿ. ಹೌದು ಗೈಸ್, ಲಕ್ಷ ಲಕ್ಷ ದುಡಿ ಇತ್ತಿದ್ದಾರೆ. ನೀವೇನಾದರೂ ನಿಮಗೆ ಡೌಟ್ ಇದ್ದರೆ ಒಂದ್ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಯಾವ ಥರ ಇಲ್ಲಿ ಲಕ್ಷ ಲಕ್ಷ ದುಡಿಯುತ್ತಿದ್ದಾರೆ ಅಂತ. ಮತ್ತು ನಿಮಗೆ ಇಲ್ಲಿ ಯೂಟ್ಯೂಬ್ ಮತ್ತು ಮೋಜ್ ಅಪ್ಲಿಕೇಶನ್ ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಯಾವ ಥರ ಇದರಲ್ಲಿ ರೆವೆನ್ಯೂ ಮಾಡೋದು, ಲಕ್ಷ ಲಕ್ಷ ದುಡಿಯೋದು, ಯಾವ ಥರ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಯೂಟ್ಯೂಬಲ್ಲಿ ಗೈಸ್. ಒಂದ್ಸಲ ಸರ್ಚ್ ಮಾಡಿ ನೋಡಿ, ಯಾವುದೇ ಅರ್ನಿಂಗ್ಸ್ ಬಗ್ಗೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಬರುತ್ತೆ ಗೈಸ್. ಓಕೆನಾ? ನಿಮಗೆ ಒಂದ್ಸಲ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಈ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಈ ಥರ ನಾವು ಅಪ್ಲಿಕೇಶನ್ ಬಗ್ಗೆ ರೆವೆನ್ಯೂ ಮಾಡ್ಬೋದೋ ಇಲ್ವೋ ಅಂತ ಗೈಸ್. ಈ 3 ದಾರಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. 3 ದಾರಿಗಳು ಯಾವ ಅಂತ ಇವಾಗ ಗೊತ್ತಾದವು ಅವೆ ಯಾವ ಅಂತ ಅಂದರೆ, ಇಲ್ಲಿ ಯೂಟ್ಯೂಬ್, ಒಂದು ಮೋಜ್, ಇನ್ನೊಂದು ಇನ್ಸ್ಟಾಗ್ರಾಮ್. ಈ 3 ದಾರಿಗಳನ್ನ ಯೂಸ್ ಮಾಡಿಕೊಂಡು ನೀವು ರೆವೆನ್ಯೂ ತೆಗಿಬೋದು ಒಂದು ಮೊಬೈಲ್ ಮುಖಾಂತರ ಗೈಸ್. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ ಮರದೇ ಸಬ್ಸ್ಕ್ರೈಬ್ ಆಗಿ ಗೈಸ್. ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ ಫ್ರೆಂಡ್ಸ್.